ಅಭೂತಪೂರ್ವ ಸಾಧನೆಗಳು ಅನಿರೀಕ್ಷಿತ ಸನ್ನಿವೇಶಗಳಲ್ಲೇ ಮೂರ್ತ ರೂಪ ಹೊಂದುವ ನಿದರ್ಶನಗಳು ಅನೇಕ. ಇದು ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಬೌರಿಂಗ್ ಆಸ್ಪತ್ರೆಯ ಕೋವಿಡ್-19 ವಿಶೇಷ ಆಸ್ಪತ್ರೆ. ವಿಶ್ವವನ್ನೇ ತಲ್ಲಣಗೊಳಿಸಿರುವ ಕೊರೋನಾ ವೈರಾಣುವಿಗೆ ತುತ್ತಾದವರಿಗೆಂದೇ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ದಾಖಲೆ ಅವಧಿಯಲ್ಲಿ ಎದ್ದು ನಿಂತಿರುವ ಈ ಆಸ್ಪತ್ರೆ ಸವಾಲಿನ ಪರಿಸ್ಥಿತಿಯನ್ನು ಮೆಟ್ಟಿ ನಿಲ್ಲುವ ಮೂಲಕ ಮುಂದಿನ ದಿನಗಳಲ್ಲಿ ಒಂದು ಸುಸಜ್ಜಿತ ಚಿಕಿತ್ಸಾ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಕರ್ನಾಟಕ ಸರ್ಕಾರದ ಕೋರಿಕೆಯ ಮೇರೆಗೆ ಇನ್ಫೋಸಿಸ್ ಫೌಂಡೇಶನ್ ಈ ಆಸ್ಪತ್ರೆಯನ್ನು 10.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದು 170 ಹಾಸಿಗೆಗಳು, 48 ICUಗಳು ಹಾಗೂ ವೆಂಟಿಲೇಟರ್ಗಳೊಂದಿಗೆ ಕ್ವಾರಂಟೈನ್ ಹಾಗೂ ಐಸೋಲೇಷನ್ ಬ್ಲಾಕ್ಗಳು ಕಾರ್ಯಾರಂಭ ಮಾಡಿವೆ. ಇದು ಇನ್ಫೋಸಿಸ್ ಫೌಂಡೇಶನ್ನ ಸ್ಥಾಪಕರಲ್ಲೊಬ್ಬರಾದ ಅದರ ದಾರಿದೀಪದಂತೆ ಕೆಲಸ ಮಾಡುತ್ತಿರುವ ಸುಧಾಮೂರ್ತಿಯವರ ದೂರದೃಷ್ಟಿತ್ವಕ್ಕೆ ಹಿಡಿದ ಕೈಗನ್ನಡಿ. ಸರಳ ಜೀವನಕ್ಕೆ ಅನ್ವರ್ಥದಂತಿರುವ ನಾರಾಯಣ ಮೂರ್ತಿ ಹಾಗೂ ಸುಧಾಮೂರ್ತಿ ದಂಪತಿಯ ಕೈಗೂಸು. ಇನ್ಫೋಸಿಸ್ ಫೌಂಡೇಶನ್ ಕಳೆದ ಸುಮಾರು 25 ವರ್ಷಗಳಲ್ಲಿ ಆರೋಗ್ಯ, ವಿದ್ಯೆ, ಮಹಿಳಾ ಸಬಲೀಕರಣ, ಸಾರ್ವಜನಿಕ ನೈರ್ಮಲ್ಯ, ಕಲೆ ಮತ್ತು ಸಂಸ್ಕೃತಿ, ಬಡತನ ನಿರ್ಮೂಲನೆ ಹೀಗೆ ಸಮಾಜದ ಪ್ರತಿಯೊಂದು ಸ್ತರದಲ್ಲೂ ಅವಿರತ ಕೆಲಸ ಮಾಡುತ್ತಿದೆ. ಪ್ರತಿಯೊಂದು ದುರಂತ ಅಥವಾ ಪ್ರಕೃತಿ ವಿಕೋಪದ ಸಂದರ್ಭದಲ್ಲೂ ಸಹಾಯ ಹಸ್ತ ಚಾಚುವುದರಲ್ಲಿ ಮುಂಚೂಣಿಯಲ್ಲಿರುವ ಶ್ರೀಮತಿ ಸುಧಾಮೂರ್ತಿ ಅವರ ಅವಿರತ ಸೇವೆ ನೆರೆ, ಬರ, ಸುನಾಮಿ ಮತ್ತಿದೀಗ ಕೊರೋನಾದ ಮಹಾನ್ ಆಘಾತಕ್ಕೊಳಗಾದವರಿಗೂ ದೊರೆಯುತ್ತಿದೆ. ಲಾಕ್ಡೌನ್ ವೇಳೆ ಲಕ್ಷಾಂತರ ಆಹಾರದ ಕಿಟ್ಗಳನ್ನು ತಾವೇ ತಯಾರಿಸಿ ವಿತರಿಸಿದ್ದ ಸುಧಾಮೂರ್ತಿಯವರ ಒತ್ತಾಸೆಯಿಂದ ದಾಖಲೆ 85 ದಿನಗಳಲ್ಲಿ ಈ ಕೋವಿಡ್ ಆಸ್ಪತ್ರೆ ತಯಾರಾಗಿ ನಿಂತಿದ್ದು ಮೊಬೈಲ್ ಎಕ್ಸ್ರೇ ಯುನಿಟ್, ಕಾರ್ಡಿಯಾಲಜಿ ಲ್ಯಾಬ್ ಮುಂತಾದ